ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೀನು ಮಾರುಕಟ್ಟೆ ಮತ್ತು ಮಾಂಸ ಅಂಗಡಿಯ ಸಮೀಪ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಶನಿವಾರ ನಾಯಿಯೊಂದು 5 ವರ್ಷದ ಬಾಲಕನ ಮೇಲರಿಗೆ ಗಾಯಗೊಳಿಸಿದೆ. ಹೊರ ಜಿಲ್ಲೆಯ ಕೂಲಿ ಕಾರ್ಮಿಕರಾದ ಕಾಶಿನಾಥ್ ದಂಪತಿಯ 5 ವರ್ಷ ಪ್ರಾಯದ ಗಂಡು ಮಗು ತಾಯಿ ಜತೆ ಅಂಗನವಾಡಿಗೆ ತೆರಳುತ್ತಿದ್ದಾಗ ಬೀದಿ ನಾಯಿ ಬಾಲಕನ ಕೈಗೆ ಕಚ್ಚಿದೆ. ತಾಯಿ ನಾಯಿಯಿಂದ ಮಗುವನ್ನು ಬಿಡಿಸಿದ್ದರಿಂದ ಹೆಚ್ಚಿನ ಅಪಾಯವೇನೂ ಸಂಭವಿಸಿಲ್ಲ. ಕೂಡಲೇ ಸ್ಥಳೀಯ ಸಮಾಜ ಸೇವಕ ರಾಮ ಅವರು ಬಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಈ ಹಿಂದೆ ಶಾಲಾ ಮಕ್ಕಳಿಗೆ ನಾಯಿ ಕಚ್ಚಿದ ಪ್ರಕರಣ ನಡೆದಿದ್ರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು ದಿನನಿತ್ಯ ಈ ಭಾಗದಲ್ಲಿ ಓಡಾಡುತ್ತಾರೆ. ಬೀದಿ ನಾಯಿಗಳಿಂದ ಆಗುವ ಸಮಸ್ಯೆಗಳ ಬಗ್ಗೆ ಅರಿವಿದ್ರೂ ಕೂಡ ಅವರು ಈ ಬಗ್ಗೆ ಮಾತ್ರ ಗಮನವನ್ನು ಹರಿಸುತ್ತಿಲ್ಲ ಎಂಬುದಾಗಿ ಸ್ಥಳೀಯ ಜನರು ಆರೋಪಿಸುತ್ತಾರೆ. ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕೆಂಬುದು ಅವರ ಆಗ್ರಹ. ಉದ್ಯಾವರ ಗ್ರಾಮಡು ನಾಯಿದ ಸಮಸ್ಯೆ ಭಾರಿ ಆದ್ರೆ ದೇವಣ್ಣ ಕಾಣೆ ಐನ್ ಗಂಟೆ ಹಿಡಿದು ವಾಕಿಂಗ್ ಬೋಪಿನಗಲೆಲ್ಲ ಭಾರಿ ಪ್ರಾಬ್ಲಮ್ ಬೊಕ್ಕ ಕಾಣೆ ಶಾಲೆ ಜೋಕ್ಲು ಶಾಲೆ ಬುಡ್ಪಿನಗಲೆ ಈಗ ಸ್ಕೂಟರ್ ಬೋಪಿನಗಲೆ ಈಗ ಭಾರಿ ಸಮಸ್ಯೆ. ಅವು ಒಡೆ ಮುಟ್ಟ ಪಂಡ ಪಿರೋಡೆ ಗಿಡ್ಡೋಂ ಬರ್ಕೊಂಡು ಮುಲ್ಪ ಮುಲ್ಪ ಮೀನ ಮಾರ್ಕೆಟ್ ದಲ್ಪ ಮುಲ್ಪ ಕೋರಿದಂಗಡಿ ದಲ್ಪ ಏ ಪಂಡ ಎಂಕ ಸ್ವಂತ ಎಣ್ಣ ಪ್ಯಾಂಟ್ಗೆ ದಾನ್ ಪ್ಯಾಂಟ್ ತಿನ್ನಟ್ಟು ಗಾಯ ಆತಜ್ಜಿ ಎಂಕೆ ಗಾಯ ಆತನ ಒಂದು ನಾಯಿ ಪಸದನ ಕಾರಡ್ ಮುಲ್ಪ ಮಾರ್ಕೆಟ್ ದಲ್ಪನೆ ಅಂಚಾದ ಈ ಸಮಸ್ಯೆಗೂ ನಮ್ಮ ಉದ್ಯಾನ ಗ್ರಾಮ ಪಂಚಾಯತ್ನಲ್ಲ ನಾಯಿನ ಬೇಗ ನೆತ್ತ ಬಗ್ಗೆ ಒಂಜಿ ಕ್ರಮಕ್ಕೆತ್ತ ನೋಡ್ಕೊಂಡು ಧ್ಯಾನ ಈ ಮೂಲಕ ವಿನಂತಿ ಮಲ್ತ ಒಂದುಲ್ಲೆ ಈ ನೀತುಲೆ ಒಂಜಿ ಎಲ್ಲ ಬಾಲ್ಯ ಅಟ್ಯಾಕ್ ಮಲ್ದುಂಡು ಅವು ಭಾರಿ ಮಲ್ಲ ತೊಂದ್ರೆ ಬಜ್ಜಿ ಪಾಪದ ಬಾಲೆ ಅಂಚೆ ಮೂಲ ಕಿನ್ನ ಜೋಕ್ರು ಮಸ್ತ್ ಜೋಕ್ರು ಶಾಲೆ ಮತ ಪೋಂದು ಪೇರು ಅವೇನು ಈ ಈ ಮಾಧ್ಯಮದ ಮುಖಾಂತರ ಐತೆ ಅವೇನು ಆಯ್ತ ಬಗ್ಗೆ ಪಂಚಾಯತ್ಗಳ ಗಮನಕ್ಕೆ ತಂದು ಈ ನಾಯಿನ ಮುಲ್ತುಡ್ದು ಅವೇನು ಬೇತ ಕಡೆಗೆ ಶಿಫ್ಟ್ ಮಾಲ್ಪುನ ಇಜ್ಜಿನ ಸಂತಾನ ಹರಣ ಮಾಲ್ಪುನ ಅದಕ್ಕೆ ಇಂಜೆಕ್ಷನ್ ಕೊರ್ಪಿನ ಏನಲ್ಲ ಈ ಗ್ರಾಮ ಪಂಚಾಯತಿ ಕ್ರಮಕ್ಕೆ ತಂದು ಪಂಡದು ಏನು ಈ ಮೂಲಕ ವಿನಂತಿ ಮಾಲ್ತಂದು.